ರಾಷ್ಟ್ರೀಯ ಹೆದ್ದಾರಿ 206ಕ್ಕೆ ಸಂಬಂಧಪಟ್ಟಂತೆ ಸುಮಾರು ಒಂದು 350 ಕಿಲೋಮೀಟರ್ ಅಷ್ಟು ಉದ್ದ ರಸ್ತೆ ಅಗಲೀಕರಣ ಮತ್ತು ಹೊಸ ರಸ್ತೆ ನಿರ್ಮಾಣಕ್ಕೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ. ಈ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ನಡೆತಕ್ಕಂಥದ್ದು ಸಾಕಷ್ಟು ರಾಜಕೀಯ ಹಿತಾಸಕ್ತಿಗಳಿಂದ ಒತ್ತಡಗಳನ್ನು ಮಣಿದು ಭೂ ಸ್ವಾಧೀನಗಳ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಲೈನ್ಮೆಂಟ್ಗಳನ್ನು ಬದಲಾಯಿಸತಕ್ಕಂಥದ್ದು, ಆಮೇಲೆ ಬೇಸಿಕಲಿ ಅಲೈನ್ಮೆಂಟ್ ಬದಲಾಯಿಸ್ತಕ್ಕಂಥದ್ದು, ಎರಡನೇ ಮತ್ತು ಮೂಲಭೂತವಾಗಿ ನಮ್ಮ ಸಮಸ್ಯೆ ಇರತಕ್ಕಂಥದ್ದು ಈ ಸ್ವಾಧೀನ ಪ್ರಕ್ರಿಯೆ. ಇಡೀ ಸ್ವಾಧೀನ ಪ್ರಕ್ರಿಯೆ ಒಂದು ಸಂಪೂರ್ಣ ಪಾರದರ್ಶಕವಾಗಿಲ್ಲ. ಇಲ್ಲಿ ನಮ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳನ್ನಾಗ್ಲಿ ಅಥವಾ ಈಗ ನಂದೇ ಒಂದು ಜಮೀನು 2016 ಇಸ್ವಿನಲ್ಲಿ ನೋಟಿಫಿಕೇಶನ್ ಕೊಡ್ತಾರೆ 35 ಗುಂಟೆ ಅಂತ, ಆದ್ರೆ ಯಾವ ಭಾಗದಲ್ಲಿ ಹೋಗುತ್ತೆ ಅಂತ ಅವರು ಮ್ಯಾಪ್ ಪುಸ್ತಕ ಇಟ್ಬಿಟ್ಟು ನಮ್ಗೆ ತೋರಿಸ್ತಾರೆ, ನಮ್ಗೆ ಯಾವುದೇ ಒಂದು ರೀತಿಯ ಮಾಹಿತಿಗಳನ್ನು ಕೊಡೋದಿಲ್ಲ. ತಗೊಂಡೋಗಿ ಜೆರಾಕ್ಸ್ ಮಾಡ್ಕೊಂಡು ನೀವು ಗಮನಿಸ್ಬೇಡಿ ಅಂತ. ಆದ್ರೆ 2018 ಇಸ್ವಿನಲ್ಲಿ ಮತ್ತೆ ಪುನಃ ನೋಟಿಫಿಕೇಶನ್ ಕೊಟ್ಟು 75 ಗುಂಟೆ ಕೇಳ್ತಾರೆ. ಮುಂಚೆ ಮಾಡಿರ್ತಕ್ಕಂತ ಅಲೈನ್ಮೆಂಟ್ ಬಿಟ್ಟು ಮುಂಚೆ ಪಶ್ಚಿಮದಲ್ಲಿ ಮಾಡಿದ್ರೆ ಈಗ ಪೂರ್ವ ಭಾಗದಲ್ಲಿ ಮಾಡ್ಬಿಟ್ಟು ನಂದು ಸುಮಾರು ನಂದಿರ್ತಕ್ಕಂಥದ್ದು 2 ಎಕರೆ 35 ಗುಂಟೆ, ಅದರಲ್ಲಿ 75 ಗುಂಟೆ ಹೋಯ್ತು ಅಂದ್ರೆ ನನ್ನ ಜಮೀನಿನಲ್ಲಿ ನಾನು ಏನು ನನ್ನ ಬದುಕು ಆಧಾರ ಆಗಿದೆ ನಾನು ಸಂಪೂರ್ಣ ಕಳ್ಕೊಳ್ತಾ ಇದ್ದೀನಿ. ನನ್ನ ದನಕರುಗಳನ್ನೆಲ್ಲ ಮಾಡ್ಕೊಂಡಿದ್ದೀನಿ, ಈಗ ರಸ್ತೆ ಬರ್ತಿರೋದ್ರಿಂದ ಉಳುಕಿರೋಂಥ ದನಗಳನ್ನ ನಾನು ರಸ್ತೆ ಬಂದರೆ ಯಾವ ರೀತಿ ನಾನು ದಾಟಿಸ್ಕೊಂಡು ಓಡಾಡೋದು, ಈ ಥರ ಯಾವುದೇ ರೀತಿಯಾದಂತಹ ಒಂದು ನಿಮ್ಮ ಜಮೀನಿನಲ್ಲಿ ನಿಮಗೆ ಓಡಾಡಲಿಕ್ಕೆ ದಾರಿ ಯಾವ ರೀತಿ ಕೊಡ್ತೀವಿ, ನಿಮಗೆ ಪರಿಹಾರ ಎಷ್ಟು ಕೊಡ್ತೀವಿ, ಯಾವುದೇ ರೀತಿಯ ಮಾಹಿತಿಗಳನ್ನ ನಮಗೆ ಕೊಡ್ತಾ ಇಲ್ಲ. ನಾವು ಈಗಾಗಲೇ ನಾವು ಇದಕ್ಕೆ ಸಂಬಂಧಪಟ್ಟಂತೆ ತಾಲೂಕು MLAಗಳಾಗಲಿ ತಹಶೀಲ್ದಾರ್ AC DC ಆಮೇಲೆ ನಮ್ಮ ತುಮಕೂರು ಜಿಲ್ಲೆಯ ಸಂಸದರಾದಂಥ ಮುದ್ದಮ್ಮೇಗೌಡರನ್ನು ಕೂಡ ಸಂಪರ್ಕಿಸಿದ್ವು, ಎಲ್ಲರೂ ನಮಗೆ ಲಿಪ್ ಸರ್ವಿಸ್ ಮಾಡಿದ್ರೆ ಹೊರತು ಬಾಯ್ ಮಾತಿನ ಸೇವೆಗಳನ್ನು ನೀಡಿದ್ರೆ ಹೊರತು ನಮಗೆ ಯಾವುದೇ ರೀತಿಯಂಥ ಮಾಹಿತಿಗಳು ಕೊಡ್ತಕ್ಕಂಥದ್ದು ಎಷ್ಟು ಪರಿಹಾರ ಕೊಡ್ತಾರೆ ಅಂತಕ್ಕಂಥದ್ದು ಮಾಹಿತಿ ಒಂದು ಕಿಂಚತ್ತು ಕೂಡ ಕೊಡದೆ ಒಂದು ರೀತಿಯ ನಾವು ನಮಗೆ ನನಗೆ ಏನು ಫೀಲ್ ಆಗ್ತಾ ಇದೆ ಅಂದ್ರೆ ವೈಯಕ್ತಿಕವಾಗಿ ಸರ್ವಾಧಿಕಾರಿಯ ಸಾಮ್ರಾಜ್ಯದಲ್ಲಿ ಇದೀವೇನೋ ಅಂತ ನಮಗೆ ಫೀಲ್ ಆಗ್ತದೆ, ನನಗೆ ವೈಯಕ್ತಿಕವಾಗಿ ನನಗೆ ಫೀಲ್ ಆಗ್ತಾ ಇದೆ. ಇದೇ ರೀತಿಯ ಹೆದ್ದಾರಿಗೆ ಸಂಬಂಧಪಟ್ಟಂತೆ ಮತ್ತೆ ಹೊಸದಾಗಿ ನಿರ್ಮಾಣ ಆಗ್ತಕ್ಕಂಥ ಬೈಪಾಸ್ಗೆ ಸಂಬಂಧಪಟ್ಟಂತೆ ಸಾವಿರಾರು ರೈತರುಗಳ ಬದುಕು ಕೂಡ ಇದೇ ರೀತಿ ಆಗ್ತಾ ಇದೆ. ಈ ನೋಟಿಫಿಕೇಶನ್ ಕೊಟ್ಟು ಒಂದು ನೋಟಿಫಿಕೇಶನ್ ಕೊಡ್ತಿದ್ದಂಗೆ ನೀವು ಇಲ್ಲೇನು ಅಭಿವೃದ್ಧಿ ಮಾಡಬಾರ್ದು ಅಂತ ಹೇಳ್ತಾರೆ. ನಂಗೆ 2016 ಇಸ್ವಿಯಿಂದ ಬರ ಸ್ಟಾರ್ಟ್ ಆಯಿತು, ಬೋರ್ ಹಾಕ್ಸ್ಕೊಳ್ಳೋ ಒಂದು ಇರೋ ಮರಗಳು ನುಡಿಸ್ಕೊಳ್ಳೋಕೆ ನಮಗೆ ಅವಕಾಶ ಆಗಲಿಲ್ಲ, ಮರಗಳು ಒಣಗೋಯಿತು. ಇವ್ರು ಯಾವಾಗಲೂ ಬಂದರೂ ಅಡಿಕೆ ಮರಗಳೆಲ್ಲ ಬಿದ್ದೋಗ್ತಾ ಇದ್ದಾವೆ, ಆ ಮರ ಬಿದ್ದೋಗಿರೋ ಮರನ ಒಣಗ್ತಿರೋ ಮರನ ಲೆಕ್ಕ ತಗೊಳ್ತಿಲ್ಲ. ಸುಮಾರು ಸಾವಿರಾರು ಲಕ್ಷಾಂತರ ಅಡಿಕೆ ಮರಗಳು ನಾಶ ಆಗ್ತಾ ಇದ್ದಾವೆ, ಅದರದ್ದು ಯಾವುದೇ ರೀತಿಯಾದಂತಹ GMC ಮಾಡಿಲ್ಲ, ಮಾಡಿದ್ರು ಅದನ್ನು ಬರ್ಕೊಂಡಿಲ್ಲ. ಆ ರೈತ ಎಲ್ಲೋಗ್ಬೇಕು? ಈಗ ಇರೋ ದನ ಕುರಿ ನೀವು ಉಳಿಸ್ಕೋಬೇಕು ಅಂದ್ರೆ ಹೊಸ ಬೋರ್ ಹಾಕಬೇಕು, ನೀರಿನ ವ್ಯವಸ್ಥೆ ಮಾಡ್ಕೋಬೇಕು, ಏನಾದ್ರು ಒಂದು ಅಭಿವೃದ್ಧಿ ಮಾಡ್ಬೇಕು. ನೀವೇನು ಅಭಿವೃದ್ಧಿ ಮಾಡ್ಬೋದು ಅಂತ ಮಾಡ್ತೀವಿ, ಆ ನೋಟಿಸ್ ಮಾಡಿದ್ಮೇಲೆ ನಾವೇನಾರ ಬೋರ್ ಕೊಡಿಸಿದ್ರೆ ಅದಕ್ಕೆ ನಮಗೆ ಹಣ ಕೊಡೋದಿಲ್ಲ. ಟೋಟಲಿ ನಮಗೆ ಬಹಳ ಅನ್ಯಾಯ ಮತ್ತೆ ನಮ್ಮೇಲೆ ದೌರ್ಜನ್ಯವೇ ರೀತಿ. ಕೆಲವೊಂದೊಂದು ಕಡೆ ಪೊಲೀಸ್ನವ್ರನ್ನೇ ಹಿಡ್ಕೊಂಬಂದು ಅಲೈನ್ಮೆಂಟ್ನ ಚೆಕ್ ಮಾಡ್ಕೊಂತದ್ದು. ತಿಪ್ಟೂರ್ನ ಈಗ ಗಲ್ಲೆಗೌಡನ ಪಾಳ್ಯದ ಭಾಗದಲ್ಲಿ ನಮ್ಮ ಹಳೆ ಶಾಸಕರು ಇದ್ದಂತಹ ಜಮೀನನ್ನ ಮೇಲೆ ಹೋಗ್ಬೇಕಾಗಿತ್ತು. ಆಕ್ಚುಲಿ ಬೈಪಾಸ್ ಸ್ಟ್ರೈಟಿಂಗ್ ಹೋಗ್ತಾ ಇದೆ, ಆದ್ರೆ ಅವರು ಒಂದು ಒತ್ತಡದಿಂದ ಅದನ್ನ ಮುಂದಕ್ಕೆ ತಳ್ಸಿ ಈಗ ಅವ್ರು ಕಲ್ಲೆಗೌಡನ ಪಾಳ್ಯದ ಒಂದು ಸುಮಾರು ಒಂದು 5-6 ಜನ ಗ್ರಾಮಸ್ಥರು ಕೋರ್ಟಿಗೆ ಕೇಸ್ ಹಾಕೊಂಡು ಆ ಭಾಗ ಸ್ಟೇಟ್ ಬಂದಿದ್ದಾರೆ. ಅದೇ ರೀತಿಯಾದಂತಹ ಪ್ರಭಾವಿಗಳು ಭೂ ಮಾಫಿಯಾಗಳ ಒತ್ತಡಕ್ಕೆ ಮಣಿದು ಕೂಡ ಹಲವಾರು ಕಡೆ ಅಲೈನ್ಮೆಂಟ್ ಚೇಂಜ್ ಮಾಡಿ ನಮ್ಮಂತ ಸಣ್ಣ ರೈತರುಗಳ ಪೂರ್ಣ ಭೂಮಿನ ಸ್ವಾಧೀನ ಪಡ್ಕೊಳ್ಳುವಂತ ಪರಿಸ್ಥಿತಿ ಉಂಟಾಗಿದೆ. ಇಲ್ಲಿ ಸಮೇತ ಈ ಹೋರಾಟ ಸಂಬಂಧಪಟ್ಟಂಗೆ ಈ ತುಮಕೂರು ಜಿಲ್ಲೆ ಮತ್ತೆ ಅರಸೀಕೆರೆ ಹಾಸನ ಜಿಲ್ಲೆ ಅರಸೀಕೆರೆ ಚಿಕ್ಕಮಗಳೂರು ಭಾಗದ ಒಟ್ಟು ರೈತರು ಸೇರಿಕೊಂಡು ಒಂದು ಪ್ರತಿಭಟನಾ ಸಮಾವೇಶವನ್ನು September 3 ಆಯೋಜನೆ ಮಾಡ್ತಾ ಇದ್ವಿ. ಇದ್ರ ಸಂಬಂಧ ಸಾರ್ವಜನಿಕ ನಮ್ಮ ರೈತರಿಗೆ ಮತ್ತೆ ಪತ್ರಿಕೆ ಮಾಧ್ಯಮದವರಿಗೆ ಮತ್ತೆ ಎಲ್ಲರಿಗೂ ವಿಚಾರ ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಮಾಧ್ಯಮ ಇಟ್ಕೊಂಡಿದ್ದೇನೆ. ತುಮಕೂರಿನಿಂದ ಹೊನ್ನಾವರದವರೆಗೆ BH ರಸ್ತೆ NH 206 4 ಪಥಗಳ ರಸ್ತೆಯನ್ನಾಗಿ ಪಡೆದುಕೊಟ್ಟಿದ್ದಾರೆ. ಮುಖ್ಯವಾದ ಪಟ್ಟಣ ನಗರಗಳಲ್ಲಿ ಬೈಪಾಸ್ ಸುಮಾರು 7-9 ಕಿಲೋಮೀಟರ್ವರೆಗೂ ಬೈಪಾಸ್ ರಸ್ತೆಗಳನ್ನು
ನಿರ್ಮಾಣ ಮಾಡುವಂತ ದೊಡ್ಡ ಯೋಜನೆ. ದುರಂತ ಅಂದರೆ ರಸ್ತೆ ಅಭಿವೃದ್ಧಿಯ ಹೆಸರಿನಲ್ಲಿ, ಒಟ್ಟಾರೆ ಅಭಿವೃದ್ಧಿಯ ಹೆಸರಿನಲ್ಲಿ ರೈತರ ಜೀವನವನ್ನ, ಬದುಕನ್ನ ಬೀದಿಗೆ ತಳ್ತಾ ಇದಾರೆ, ಊರ ಬಟ್ಟೆಯನ್ನ ಮಾಡಿದ್ದಾರೆ. ಯಾವ ರೈತರು ನಾಗರಿಕರು ಭೂಮಿಯನ್ನೇ ಅವಲಂಬಿಸಿ ಬದುಕ್ತಾ ಇದ್ದಾರೆ, ಅಷ್ಟೇ ಅಲ್ಲ, ಅದು ಕೃಷಿ ಕೂಲಿ ಕಾರ್ಮಿಕರಾಗಿರ್ಬೋದು, ಆ ಭೂಮಿಗೆ ಸುತ್ತು ಬರದಂತೆ ಹತ್ತು ಹಲವಾರು ಕುಟುಂಬಗಳು ಜೀವನವನ್ನ ನಡೆಸ್ತವೆ, ಅದರ ಮೇಲೆ ಅವಲಂಬಿತವಾಗಿವೆ. ಅವೆಲ್ಲವನ್ನು ಕೂಡ ಏಕಾಏಕಿ ರಸ್ತೆ ಅಗಲೀಕರಣದ ಹೆಸರಿನಲ್ಲಿ, ಅಭಿವೃದ್ಧಿಯ ಹೆಸರಿನಲ್ಲಿ ನಿರ್ನಾಮ ಮಾಡಿಕೊಳ್ಳುತ್ತಿದೆ. ದಶಕಗಳಿಂದ ಬೆವರು ರಕ್ತ ಸುರಿಸಿ ಬೆಳೆಸಿದಂತ ತೋಟಗಳು, ತೆಂಗು, ಅಡಕೆ, ಮಾವು ಮುಂತಾದ ತೋಟಗಾರಿಕೆ ಬೆಳೆಗಳೆಲ್ಲವೂ ಕೂಡ ಒಂದೇ ಏಟಿಗೆ ಬುಲ್ಡೋಸರ್ ಕೆಳಗಡೆ ನಲುಗಿ ಹೋಗ್ತಾ ಇದೆ. ಎಲ್ಲವನ್ನು ಕೂಡ ಕಳಕಂಡು ರೈತ ಬೀದಿಗೆ ಬರ್ತಾ ಇದೆ. ಪ್ರಜಾಪ್ರಭುತ್ವದಲ್ಲಿ ಎಂತಹ ದುರಂತ ಅಂದ್ರೆ, ಭೂಮಿಯ ಒಡೆಯನಿಗೆ ತಾನು ಭೂಮಿಯನ್ನು ಕೊಡಬೇಕು ಕೊಡಬಾರದು, ಎಷ್ಟು ಬೆಲೆ ಕೊಡಬೇಕು ಕೊಡಬಾರದು ಅನ್ನುವಂಥ ನಿರ್ಧಾರ ಮಾಡುವಂತ ಹಕ್ಕೇ ಇಲ್ಲ. ಅಂತಹ ದೌರ್ಜನ್ಯ ರೈತರ ಮೇಲೆ, ಬಡ ನಾಗರಿಕರ ಮೇಲೆ ನಡೀತಾ ಇದೆ. ಬಿ ಎಚ್ ರಸ್ತೆಯಲ್ಲಿ 4 ರಸ್ತೆಗಳನ್ನು ಮಾಡುವಂತಹ ವಾಹನ ದಟ್ಟಣೆ ಇಲ್ಲ. ಇದುವರೆಗೂ ಕೂಡ ಅಲ್ಲಿಯ ನಾಗರಿಕರಾಗ್ಲಿ ರೈತರಾಗ್ಲಿ ಯಾರು ಕೂಡ ಇಲ್ಲಿ ರಸ್ತೆಯನ್ನು ಅಗಲ ಮಾಡಿ ಜೀವ ಉಳಿಸಿದ ಕೇಳಿಲ್ಲ. ಇನ್ನೂ ದುರಂತ ಅಂದ್ರೆ, ಕೆಲವು ಭಾಗದಲ್ಲಿ ತಿಪ್ಟೂರಿನ ಕೆಬಿ ಕ್ರಾಸ್ ಇಂಡಿಸ್ ಕೆರೆ ಹತ್ರ ಈಗಾಗಲೇ ಸ್ವಲ್ಪ ರಸ್ತೆಯನ್ನು ಅಗಲ ಮಾಡಿದ್ದಾರೆ. ಅದಷ್ಟೇ ಮಾಡಿದ್ರೆ ಕೂಡ ಸಾಕಾಗಿತ್ತು ಸುಲಭದಲ್ಲಿ ಪ್ರಯಾಣವನ್ನು ಬೆಳೆಸೋದಿಕ್ಕೆ. ಆದರೆ ಅದನ್ನ ಬಿಟ್ಟು ಫಾಸ್ಟ್ ಟ್ರ್ಯಾಕ್ ರಸ್ತೆಗಳನ್ನ ಮಾಡಿಕೊಳ್ತಿದ್ದಾರೆ. ಮೊಟ್ಟ ಮೊದಲನೇದಾಗಿ ಈ ರಸ್ತೆ ಬೇಕನ್ನೋದೇ ನಮ್ಮೆಲ್ಲರ ಪ್ರಶ್ನೆ. ಇದೇ ತಿಪ್ಟೂರು, ಗುಬ್ಬಿ, ಚಿಕ್ಕಮಗಳೂರು, ಹಾಸನ ಜಿಲ್ಲೆಗಳಲ್ಲಿ ನೀರಾವರಿ ಯೋಜನೆಗಳು ನೆನೆಗುದಿಗೆ ಬಿದ್ದಿವೆ. ರೈತರು ಭೂಮಿನ ಕೊಡೋದಕ್ಕೆ ತಯಾರಾಗಿದ್ದಾರೆ, ನಮ್ಗೆ ನೀರು ಕೊಡಿ ಅಂತ. ಅವುಗಳು ವರ್ಷಗಳ ಗಟ್ಟಲೆ ಆದರೂ ಒಂದು ಹೆಜ್ಜೆ ಮುಂದಕ್ಕಾಗಲ್ಲ, ಬಸವನ ಹುಡುಗದ ಜೊತೆ ಕಾಂಪಿಟೇಷನ್ ಅಲ್ಲಿ ಇದೆ ಎಷ್ಟು ನಿಧಾನಕ್ಕೆ ಹೋಗ್ಬೇಕು ಅಂತ. ಆದ್ರೆ ರಸ್ತೆ ಮಾತ್ರ ಕೆಲವೇ ತಿಂಗಳುಗಳಲ್ಲಿ ಕೆಲಸ ನಡೆಯುತ್ತೆ. ಯಾರ ಉದ್ದೇಶಕ್ಕೋಸ್ಕರ? 1000 ಎಕರೆ ಭೂಮಿ, ತೆಂಗಿನ ತೋಟಗಳು, 100,000 ಮರಗಳು ಇದಕ್ಕೆ ನಾಶ ಆಗ್ತಾ ಇದೆ. ಇಷ್ಟಾದ್ರೂ ಕೂಡ ಯಾವ ರೈತರು ಯಾರದೋ ಉದ್ದಾರಕ್ಕೋಸ್ಕರ ಆದ್ರೂ ಪರವಾಗಿಲ್ಲ ಅಂತೇಳಿ ನಾವು ಭೂಮಿನ ಬಿಟ್ಕೊಡೋದಕ್ಕಾದ್ರೂ ಬಿಟ್ಕೊಡ್ತೀವಿ. ಸರಿಯಾದ ಪರಿಹಾರ ಎಲ್ಲಿದೆ, ನ್ಯಾಯಬದ್ಧವಾದಂತ ರಸ್ತೆಗಳನ್ನ ನಿರ್ಮಾಣ ಎಲ್ಲಿದೆ ಅಂತ ಕೇಳ್ತಾ ಇದ್ರೆ ಅದು ಕೂಡ ಇಲ್ಲ. ಇದುವರೆಗೂ ಕೂಡ ನಾವು ನಿಮಗೆ ಎಷ್ಟು ಪರಿಹಾರ ಕೊಡ್ತೀವಿ ಅಂತ ಒಂದು ಮಾತನ್ನು ಆಡಿಲ್ಲ. ಅಧಿಕೃತವಾಗಿ ಯಾವುದೇ ದಾಖಲೆಗಳಿಲ್ಲ ಭೂಮಿಗೆ ಪರಿಹಾರ ಏನು ಅಂತ. ಹೇಗಾಗಿದೆ ಅಂದ್ರೆ, ಸೈಟ್ ನಮ್ಮ ಸೈಟ್ ಇದ್ರೆ ಮನೆ ಫಸ್ಟ್ ಕಟ್ತೀವಿ, ಆಮೇಲೆ ಸೈಟ್ನ ವ್ಯವಹಾರ ಮಾಡ್ತೀವಿ ಅನ್ನೋಗಿದೆ. ಇದು ಇವತ್ತಿನ ದುರಂತ. ಸುಮಾರು 1.5 ವರ್ಷದಿಂದ ನಮ್ಮ ಹೋರಾಟ, 3 ಸಂಘಟನೆಗಳು, ಒಂದು ರಾಷ್ಟ್ರೀಯ ಹೆದ್ದಾರಿ 206 ಸಂತ್ರಸ್ತರ ಹೋರಾಟ ಸಮಿತಿ, ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ, ಮತ್ತೆ ರೈತ ಕೃಷಿ ಕಾರ್ಮಿಕರ ಸಂಘಟನೆ RKS, 3 ಕೂಡ ಸೇರಿ 1.5 ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ. ತಿಪ್ಟೂರ್ಲ ಆರಂಭ ಆದಂತ ಹೋರಾಟ ಇವತ್ತು ತುಮಕೂರು ತಾಲೂಕು, ಹಾಗೆಯೇ ಹಾಸನ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆವರೆಗೂ ಕೂಡ ಹರಡ್ಕೊಂಡು ಹೋಗಿದೆ. ಈ ಹೋರಾಟದಿಂದಾಗಿ ಒತ್ತಡಕ್ಕೆ ಮಣದು ಒಂದು ಉದಾಹರಣೆಯಾಗಿ ಅವ್ರ ಬೆಲೆನ ಕಟ್ಟದ ಎಷ್ಟು ಅಂತಂದ್ರೆ, 1 ಗುಂಟೆಗೆ 1.5 ಲಕ್ಷದಿಂದ 2 ಲಕ್ಷ ಬೆಲೆ ಬಾಳುವಂತ ಭೂಮಿನ ಬರೇ 11,000 ಕೊಡ್ತೀವಿ ಅಂತ ಹೇಳ್ತಾರೆ. ಹೋರಾಟ ಮಾಡಿ ಭೂಮಿನ ಕೊಡಲ್ಲ ಅಂತಂದ್ರೆ 23,000, ಅದಕ್ಕೆ 2 ಕೊಡ್ತೀವಿ ಅಂತ ಹೇಳ್ತಾರೆ. ಈ ರೀತಿಯಾದಂತ ಚೌಕಾಸಿ ನಡೀತಾ ಇದೆ. ಅಷ್ಟ ಹಣನ ತಗೊಂಡು ರೈತ ಹೊಸದಾಗಿ ವ್ಯವಸಾಯ ಆರಂಭಿಸದಿರ್ಲಿ, ಭೂಮಿಯನ್ನ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆ ಏರಿಯಾದಲ್ಲಿ. ಹಾಗೆ ಯಾರ ಹಿತಾಸಕ್ತಿಗೋಸ್ಕರ ಇದು ನಡೀತಾ ಇದೆ? ದೊಡ್ಡ ದೊಡ್ಡ ಉದ್ಯಮಪತಿಗಳಿಗೆ ಬಂಡವಾಳ ಕೊಳಿತಾ ಬಿದ್ದಿದೆ, ಅವ್ರಿಗೆ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ಇಂಥ ರಸ್ತೆಯ ಅಗಲೀಕರಣದ ಕೆಲಸಗಳು ನಡೀತವೆ. ನಾಳೆ ದಿನ ಅವರು ಪುಡುಗಾಸಿಗೆ ತಗೊಂಡಂತ ಭೂಮಿಯನ್ನ ರಸ್ತೆ ನಿರ್ಮಾಣ ಮಾಡಿದ್ಮೇಲೆ ಅವ್ರು ಹೇಳಿದ ಬೆಲೆ ಕಟ್ಬಿಟ್ಟು ನಾವು ಟೋಲ್ ದಾಟಬೇಕು. ಹೇಗಿದೆ ನೋಡಿ, ಭೂಮಿಯ ಒಡೆಯ ರೈತನಿಗೆ ಬೆಲೆ ಕಟ್ಟೋ ಹಕ್ಕಿಲ್ಲ, ಆದ್ರೆ ಅವನಿಂದ ಕಸ್ತ್ಗಂಡಂತ ಭೂಮಿಯ ಮೇಲೆ ಓಡಾಡಬೇಕಾದ್ರೆ ಮಾತ್ರ ಟೋಲ್ ಕಟ್ಟೋ ಕೆಲಸ ರೈತಂದು. ಅದರ ದರ ಎಷ್ಟು ಅಂತ ನಿರ್ಧಾರ ಮಾಡೋದು ಉದ್ಯಮಪತಿಗಳು. ಆದರೆ ಸರ್ಕಾರ ಯಾರ ಪರವಾಗಿದೆ?
ಸರ್ಕಾರನ ಮುಂದೆ ನಿಂತು ಏಜೆಂಟ್ ತರ ಕುಡುಗಾಸಿಗೆ ರೈತರಿಂದ ಜಮೀನನ್ನು ಕಿತ್ತುಕೊಂಡು ಇಂಥ ಉದ್ಯಮಪತಿಗಳಿಗೆ ಕೈ ಕೊಡ್ತಾರೆ ಅಂತಂದ್ರೆ ಇದು ಪ್ರಜಾಪ್ರಭುತ್ವನ ಅಥವಾ ಬಂಡವಾಳಶಾಹಿಗಳ ಪ್ರಭುತ್ವನ? ಸ್ನೇಹಿತರೆ, ಈ ದಿಕ್ಕಿನಲ್ಲಿ ರೈತರ ಜೀವನ ಹಾಳಾಗಬಾರದು ಅಂತೇಳಿ ನಾವು ಹೋರಾಟದ ಪ್ರಕ್ರಿಯೆಯಲ್ಲಿ ಏಳೆಂಟು ಬೇಡಿಕೆಗಳನ್ನು ಇಟ್ಕೊಂಡಿದ್ದೀವಿ. ನಮ್ಮ ಹಕ್ಕೊತ್ತಾಯಗಳು ಇದು. ಮೊದಲನೇದಾಗಿ ಮಾರುಕಟ್ಟೆ ದರ ಅಂತಂದ್ರೆ ಕೊಳ್ಳುವ ಒಂದು ದರ ಏನಿದೆ, ಪ್ರಸ್ತುತ ನಡೀತಾ ಇರುವಂತ ದರ, ಅದಕ್ಕೆ 4 ಪಟ್ಟು ಪರಿಹಾರನ ಕೊಡಬೇಕು. ಇವ್ರ ಪ್ರಕಾರ ಮಾರುಕಟ್ಟೆ ದರ ಅಂತಂದ್ರೆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ನೋಂದಾಯಿತ ಆಗಿರುವಂತ ದರ ಅದಲ್ಲ, ವಾಸ್ತವದಲ್ಲಿ ಏನ್ ನಡೀತಾ ಇದೆಯೋ ಅದನ್ನ ಕೊಡಬೇಕು. ಎರಡನೇದಾಗಿ ಪರ್ಯಾಯವಾಗಿ ಜಮೀನು ಕಳ್ಕೊಂಡವ್ರಿಗೆ, ಮನೆ ಕಳ್ಕೊಂಡವ್ರಿಗೆ, ನಿವೇಶನಗಳನ್ನು ಕಳ್ಕೊಂಡವ್ರಿಗೆ ಪರ್ಯಾಯ ಜಮೀನು ನಿವೇಶನ ಮನೆಗಳನ್ನ ಕೊಡಬೇಕು. ಮೂರನೇದಾಗಿ ಅಲ್ಲಿ ಬೆಳೆದಿರುವಂತ ಬೆಳೆಗಳಿಗೆ ಅಥವಾ ಮರಗಿಡಗಳಿಗೆ ಸೂಕ್ತವಾದ ಪರಿಹಾರ ನಿರ್ಧರಿಸಿ ಅದರ 4ರಷ್ಟು ಪರಿಹಾರನ ಕೊಡಬೇಕು. ಅದಷ್ಟೇ ಅಲ್ಲದೇನೆ ಯೋಜನಾ ನಿರಾಶ್ರಿತರ ಪ್ರಮಾಣ ಪತ್ರವನ್ನ ಮೊದಲೇನೆ ವಿತರಣೆ ಆಗಬೇಕು. ಮತ್ತೆ ಯಾರು ಸಂತ್ರಸ್ತ ಆಗ್ತಾ ಇದಾರೆ ಆ ಕುಟುಂಬದಲ್ಲಿ ಅವ್ರ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಸರ್ಕಾರಿ ಉದ್ಯೋಗವನ್ನ ಕೊಡಬೇಕು. ಅದಷ್ಟೇ ಅಲ್ಲದೇನೆ ಎಲ್ಲೆಲ್ಲಿ ಬೈಪಾಸ್ಗಳು ಹೋಗೋ ಕಡೆ ಫ್ಲೈಓವರ್ಗಳನ್ನ ಕಟ್ಟಿ ಜಮೀನು ಕೃಷಿ ಇವೆಲ್ಲವನ್ನು ಕೂಡ ಉಳಿಸ್ಕೋಬಹುದು, ಆ ಪ್ರಯತ್ನ ಕೂಡ ಪರಿಗಣನೆಗೆ ತಗೊಳ್ಬೇಕು. ಮತ್ತೆ ಪ್ರಭಾವಿಗಳ ಒತ್ತಡಕ್ಕೆ ಮಣದ್ಬಿಟ್ಟು ಅಲೈನ್ಮೆಂಟ್ಗಳನ್ನ ಏನ್ ಚೇಂಜ್ ಮಾಡಿದ್ದಾರೆ ಅದನ್ನ ಕೂಡ ಸರಿಪಡಿಸ್ಬೇಕು, ಸರಿಯಾದ ಸರ್ವೆಗಳನ್ನ ನಡೆಸಬೇಕು. ಇದಿಷ್ಟು ಹಕ್ಕೊತ್ತಾಯಗಳನ್ನ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದೀವಿ. ಈ ಹಕ್ಕೊತ್ತಾಯಗಳಿಗೆ ಸ್ಪಂದಿಸದೆ ಹೋದ್ರೆ ನಾವು ಜಮೀನನ್ನ ಬಿಟ್ಕೊಡಲ್ಲ. ನಮ್ಮ ತುಮಕೂರಿನ ಸಂಸದರು ಮುದ್ದೇಮ್ಮೇಗೌಡರು ಸೆಪ್ಟೆಂಬರ್ನಲ್ಲಿ ನಾವು ಗುದ್ದಲಿ ಪೂಜೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಪರಿಹಾರ ಅಲ್ಲ, ಏನು ಅಲ್ಲ, ಗುದ್ದಲಿ ಪೂಜೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಹಳ ವೇಗವಾಗಿ ಈ ಕಾಮಗಾರಿ ಕೆಲಸನ ಮುಗಿಸಿ ಅಂತ ಸೂಚಿಸಿದ್ದಾರೆ. ಅದು ಅಲ್ಲೂ ಕೂಡ ಪರಿಹಾರದ ಪ್ರಶ್ನೆಗಳು ಬಂದಿಲ್ಲ. ಹಾಗಾಗಿ ನಾವು ಕೇಳೋದೆಷ್ಟು, ಇದು ನಮ್ಮ ಜಮೀನು, ನಮ್ಮ ಬೆಲೆ, ನಮ್ಮ ಭೂಮಿ, ನಮ್ಮ ಬದುಕು, ನಮ್ಮ ಬದುಕನ್ನ ಗೌರವಯುತವಾಗಿ ನಾವು ರೂಪಿಸ್ಕೊಳ್ಳೋದಕ್ಕೆ ಸರಿಯಾದಂತ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಿ ಭೂಮಿನ ಬಿಟ್ಕೊಳ್ತೀವಿ. ಇಲ್ಲ ಅಂತಂದ್ರೆ ಭೂಮಿನ ಬಿಟ್ಕೊಡೋದಿಲ್ಲ. ಇದುವರೆಗೂ ನಾವು ಭೂಮಿಗಳಲ್ಲಿ ಬೆವರನ್ನ ಸುರಿಸ್ತಾ ಇದ್ವಿ, ಇನ್ಮೇಲೆ ರಕ್ತ ಸುರಿದ್ರು ಕೂಡ ಈ ಹೋರಾಟಕ್ಕೆ ತಯಾರಾಗಿದ್ದೀವಿ ಅನ್ನೋ ಎಚ್ಚರಿಕೆಯನ್ನ ನಾವು ಅಧಿಕಾರಿಗಳಿಗೆ ಸರ್ಕಾರಕ್ಕೆ ನೀಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಇಡೀ ಹೆದ್ದಾರಿಯ ಉದ್ದಕ್ಕೂ ಕೂಡ ಎಲ್ಲೆಲ್ಲಿ ಸಂತ್ರಸ್ತಿದ್ದಾರೆ ಅವರೆಲ್ಲರನ್ನು ಸಂಘಟಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನ ಈ ಹೆದ್ದಾರಿಯ ಕೇಂದ್ರ ಸ್ಥಾನ ಆಗಿರುವಂತಹ ತಿಪಟೂರಿನಲ್ಲಿ ಸಂಘಟಿಸ್ತಾ ಇದ್ದೀವಿ. ಸೆಪ್ಟೆಂಬರ್ 3 ತಾರೀಕು ಸಾವಿರಾರು ಜನ ರೈತರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತೆ ನಾಡಿನ ಕೆಲವು ಹಿರಿಯರು ಕೂಡ ಇದರಲ್ಲಿ ಬರುವಂತ ನಿರೀಕ್ಷೆಗಳಿವೆ. ಇದುವರೆಗೂ ಈ ರೈತರ ಬವಣೆ ಅವ್ರ ದುಃಖ ದುಮಾನಗಳಿಗೆ ಪತ್ರಿಕಾ ವಲಯ ಮಾಧ್ಯಮ ಮಿತ್ರರು ಬಹಳ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಹಾಗಾಗಿ ಈ ಹೋರಾಟಕ್ಕೆ ಮತ್ತಷ್ಟು ಬಲ ಬಂದಿದೆ. ಅದು ರಾಜಧಾನಿಯಲ್ಲಿ ಇದ್ರ ಕೂಗು ಮೊಳಗಿಲ್ಲ, ಇದಿನ್ನೂ ಸ್ಥಳೀಯ ಮಟ್ಟದಲ್ಲೇ ಇದೆ. ಹಾಗಾಗಿ ತಾವು ಈ ನಿಜವಾಗ್ಲೂ ಕೂಡ ಸಂತ್ರಸ್ತರಾಗಿರುವಂತ ರೈತರ ನಾಗರಿಕರ ಒಂದು ಧ್ವನಿಯನ್ನ ತಮ್ಮ ಮಾಧ್ಯಮದ ಮೂಲಕ ತಲುಪಿಸ್ಬೇಕು. ಇದಕ್ಕೆ ನಿಮ್ಮ ಒಂದು ನಿಮ್ಮದೇ ಆದಂತ ರೀತಿಯ ಬೆಂಬಲ ನೀಡಬೇಕು ಅಂತ ಮನವಿ ಮಾಡಿಕೊಂಡು ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಈ ಭೂ ಸ್ವಾಧೀನ ಕಾಯ್ದೆ ಅನ್ನೋದು ಗೋಪು ಆಲ್ತರಿ ಹಸು ಅಧಿಕಾರಗಳಿಗೆ ಮತ್ತೆ ರಾಜಕೀಯದವರಿಗೆ, ರೈತರನ್ನ ಅವ್ರ ಜಮೀನಲ್ಲಿ ಮೇಯಿಸೋದು. ಈ ರೀತಿಯಾಗಿ ನಮ್ಮ ಬದುಕನ್ನ ಮತ್ತೆ ಕಾಯ್ದೆಗಳನ್ನ ಇಷ್ಟು ದುರುಪಯೋಗ ಪಡಿಸ್ತಾರೆ. ಈ ರೀತಿಯಾದಂತ ಪ್ರಶ್ನೆಗಳನ್ನ ಇಟ್ಕೊಂಡು ವಿಚಾರ ಇಟ್ಕೊಂಡು ನಮ್ದು ಧ್ವನಿ ಎತ್ತಿದ್ರು ಕೂಡ ಯಾವ ಈ ಜಿಲ್ಲಾಧಿಕಾರಿ ಆದಿಯಾಗಿ ಕೂಡ ನಾವು ಅಷ್ಟೊಂದೆಲ್ಲ ಪ್ರತಿಭಟನಾ ಮೆರವಣಿಗೆ ಎಲ್ಲ ಮಾಡ್ಕೊಂಡು ಉಪವಾಸ ಸತ್ಯಾಗ್ರಹ ಕೂತಿದ್ರು ಕೂಡ ಸ್ಪಂದಿಸ್ತಾ ಇಲ್ಲ. ದಯಮಾಡಿ ತಾವು ಕೂಡ ಚಿಕ್ಕವರಿಗೆ ಬಂದು ಅವತ್ತಿನ ಸಮಾವೇಶಗಳಿಗೆ ತಾವು ಕೂಡ ಬನ್ನಿ ಮಾಧ್ಯಮ ಮಿತ್ರರೆಲ್ಲ ಅಂತ ನಾವು ಈ ಮೂಲಕ ಕೇಳ್ಕೊಂಡು ನಮ್ಮ ಧ್ವನಿನ ಇಡೀ ಕರ್ನಾಟಕದಿಂದ ಎಲ್ಲ ರೈತರಿಗೂ ನಮ್ಮ ಸಮಸ್ಯೆಗಳ ಬಗ್ಗೆ ಮತ್ತೆ ಇರ್ತಕ್ಕಂಥ ಅಧಿಕಾರಿ ವರ್ಗದವರಿಗೆ ಮತ್ತೆ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ನಿನ್ನೆ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ನಮ್ಮ ಧ್ವನಿನ ಮುಟ್ಟುವಂತ ಕೆಲಸ ಮಾಡಿಕೊಡಿ ಅಂತ ನಾನು ಆಗಲೇ ನಮ್ಮ ಅರಿವು ಮಾಡ್ಕೊಡ್ತೀನಿ. ತುಮಕೂರಿಂದ ಇದು ಶಿವಮೊಗ್ಗವರೆಗೂ ಹೋಗ್ತದೆ 1 ಅವರ್ ಸೆಕ್ಷನ್. ಇಲ್ಲಿ ಏನ್ ಮಾಡ್ತಾ ಇದಾರೆ, 100 ಕಿಲೋಮೀಟರ್ ವ್ಯಾಪ್ತಿ ಮೇಲೆ ಹೋಯ್ತು ಅಂತಂದ್ರೆ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸ್ಟಡೀಸ್, ಸಾಮಾಜಿಕ ಅಧ್ಯಯನಗಳಿಗೆಲ್ಲ ಬರಬೇಕಾಗ್ತದೆ. ಆ ಸಂದರ್ಭದಲ್ಲಿ ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು ಅಂತ ಹೇಳಿ ಅದನ್ನ 95 ಕಿಲೋಮೀಟರ್ ಮಾಡಿ
ಒಂದೊಂದು ಬ್ಯಾಕ್ ಪೇಜ್ ಮಾಡ್ಕೊಳ್ತಾ ಇದ್ದಾರೆ, ನಾಲ್ಕು ಸೆಕ್ಷನ್ ಅಂತ ಮಾಡ್ಕೊಳ್ತಾರೆ. ಈಗ ತುಮಕೂರಿಂದ ಸೀದಾ ಏನ್ ಬರ್ಬೇಕಾಗಿತ್ತು ಒಂದು ವಿಚಾರ ನೋಡಿ, ಫಸ್ಟ್ ಸೆಕ್ಷನ್ ಇಂದ ಕನ್ಸ್ಟ್ರಕ್ಷನ್ ಇಂದು ಅಲೈನ್ಮೆಂಟ್ ಆಗ್ತಿದ್ದಂಗೆ ಆ ಸೆಕ್ಷನ್ ಕನ್ಸ್ಟ್ರಕ್ಷನ್ ವಿಚಾರನೇ ಕೈ ಬಿಡ್ತಾರೆ. ಯಾಕೆಂತಂದ್ರೆ ತುಮಕೂರಿಂದ ಹೊರಡ್ತಿದ್ದಂಗೆ ಅಲ್ಲಿ ನಮ್ಮ ಡಿ ಸಿ ಎಂ ಪರಮೇಶ್ ಇದಾರಲ್ಲ, ಅವರ ಜಮೀನುಗಳ ಮೇಲೆ ಬರ್ತದೆ ರಸ್ತೆ. ಈಗ ಆ ವಿಚಾರ ಬರ್ತಿದ್ದಂಗೆ ಪ್ರಸ್ತಾಪ ಆಗ್ತಿದ್ದಂಗೆ ಸರ್ ಅದ್ರ ಆ ಮನ್ಸಂದ್ರೆ ಎಲಿಫೆಂಟ್ ಕಾರಿಡಾರ್ ಇದೆಲ್ಲ ಇದೆ, ಅದು ಪ್ರಸ್ತಾಪನೆ ನಿಂತೋಗ ಉದ್ದನ್ಮೇಗುಡ್ಡು ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಅದನ್ನು ನಿಲ್ಸಿದ್ದಾರೆ. ಆದ್ರೆ ಸೆಕೆಂಡ್ ಸೆಕ್ಷನ್ ಇಂದ ಮತ್ತೆ ಥರ್ಡ್ ಸೆಕ್ಷನ್ ಕೂಡಿದ್ದಾರೆ ಏನ್ ಬೇರೆ ಮಾಡ್ಕೊಂಡು ಅವುಗಳಲ್ಲಿ ಬೇಗ ಬೇಗ. ಈಗ ನಮಗೆ ನಿಮ್ ದಾಖಲೆ ನೋಡಿ, ನಮ್ ಜಮೀನ ಸ್ವಾಧೀನ ಮಾಡ್ಕೊಳ್ತಿದ್ದಾರೆ, ನಾವುಗಳು ಈಗಾಗಲೇ ಮೂರನೇ ಸತಿ ಹೋಗಿ ದಾಖಲೆಗಳನ್ನ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಒಂದೊಂದ್ಸತಿ ದಾಖಲೆ ಸಂಗ್ರಹಿಸ್ಬೇಕಂದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೂಡ ಸರ್ಕಾರದ ಫೀಸ್ಗಳನ್ನೇ ಒಂದೊಂದು ಸರ್ವೆ ನಂಬರ್ಗಳಿಗೆಲ್ಲ ಸೇರ್ಕೊಂಡು ಒಂದೊಂದು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ಖರ್ಚಾಗ್ತದೆ. ಅದನ್ನ ತಗೊಂಡು ನಾವು ಮುಂಚೆ ಬೆಂಗಳೂರು ಎರಡು ಸತಿ ಬೆಂಗಳೂರು ಒಂದ್ಸತಿ ತುಮಕೂರು ಈ ತರ ಅಲ್ಲಾಡಬೇಕು. ನಮ್ಮ ದಾಖಲೆಗಳಕ್ಕೂ ನಾವು ನಮ್ಮ ಪರಿಹಾರ ಕೊಡಿ ಅಂತ ನಾವು ಭಿಕ್ಷೆ ಬೇಡ ರೀತಿ ನಮ್ಮನ್ನ ಭಿಕ್ಷುಕರ ರೀತಿ ನಮ್ಮನ್ನ ರೈತರುಗಳನ್ನ ಬಂಧಿಸಬೇಕು. ಈ ಸೆಕ್ಷನ್ ಕೂಡ ಈ ತರ ಮಾಡಿಕೊಂಡು ಈಗಾಗಲೇ ಕಾಂಟ್ರಾಕ್ಟರ್ಸ್ಗಳು ಬಂದು ಕೂತ್ಬಿಟ್ಟಿದ್ದಾರೆ ಕೆಲಸ ಮಾಡಲಿಕ್ಕೆ. ನಮಗೆ ನಮ್ಮ ಜಮೀನಲ್ಲಿ ಏನಾಗ್ತಿದೆ ಅನ್ನೋದು ನಮಗೆ ಮಾಹಿತಿ ಇಲ್ಲ. ನಾವು ಏನು ಮಾಡೋಣ, ನಮ್ಗೆ ಇರ್ತಕ್ಕಂಥ ಬೆಳೆಗಳನ್ನ ಉಳ್ಕೊಳ್ಳೋಕ್ಕೂ ಅವಕಾಶ ಕೊಡ್ತಾರೆ. ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ. ನಮ್ಮ ಕುಮಾರಸ್ವಾಮಿ ಅವರ ಸರ್ಕಾರ ಆಗಲಿ, ಹಿಂದಿನ ಸಿದ್ದರಾಮಯ್ಯ ಅವರ ಸರ್ಕಾರ ಆಗಲಿ, ಒಂದು ಕಿವಿ ಉಳಿಕೆ ಸೋಂಕು ಅನ್ನೋದು ಏನಾಗಿಲ್ಲ. ನಮ್ಮನ್ನೆಲ್ಲ ನೊಣದ ಬ್ಯಾಟ್ಬಿಡ್ತಾನೆ ಪೊಲೀಸ್ನವ್ರು, ಅಲ್ಲಿಂದಲೇ ದೂರ ಇಡಂಥದ್ದು, ಮಾಹಿತಿಗಳನ್ನೆಲ್ಲ ದೂರ ಇಡಂಥದ್ದು, ಈ ರೀತಿ ಆಗ್ತದೆ. ನಮ್ಮ ಧ್ವನಿನೇ ಯಾವುದೇ ರೀತಿ ಅಧಿಕಾರಿಗಳು ಅಥವಾ ರಾಜಕೀಯ ವ್ಯಕ್ತಿಗಳಾಗಲಿ ಸರ್ಕಾರವಾಗಿ ಸ್ಪಂದಿಸೋಕ್ಕೆ ಅವಕಾಶ ಮಾಡ್ತೀವಿ.